ಹಾಯ್ ಗುಡ್ ಮಾರ್ನಿಂಗ್, ಇದು ಸ್ಯಾಟರ್ಡೆ ಮಾರ್ನಿಂಗ್. ನಾನಿವತ್ತು ಆ್ಯಪಲ್, ಕ್ಯಾರೆಟ್ ಹಾಗೆ ಶುಂಠಿ ಸ್ವಲ್ಪ ನಿಂಬೆಹಣ್ಣ ಬಳಸ್ಕೊಂಡು ಒಂದು ಡೀಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಬೀಟ್ರೂಟ್ ಸ್ಯಾಲಡ್ ಕೂಡ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನೀವೆಲ್ಲ ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಳ್ತೀರಲ್ಲ, ಪಾತ್ರೆನ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀರಾ, ಪಾತ್ರೆಯಲ್ಲಿ ಕಲೆ ಉಳ್ಕೊಳ್ಳಲ್ವಾ ಅಂತ ಹೇಳಿ. ಸ್ಟೀಮ್ ಮಾಡುವಾಗ ಒಂದು ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂಡ್ರೆ ಪಾತ್ರೆಯಲ್ಲಿ ಕಲೆ ಉಳ್ಕೊಳ್ಳಲ್ಲ, ಬೇಗನೆ ಪಾತ್ರೆನ ತೊಳ್ಕೊಂಡು ಬಿಡ್ಬೋದು. ಹಾಗೆ ಒಂದು ಜಾರ್ಗೆ ಒಂದು 10 ಬಾದಾಮಿ, 2 ಬೆಳ್ಳುಳ್ಳಿ, ಅರ್ಧ ಮೆಣಸಿನ್ಕಾಯಿ, ಸ್ವಲ್ಪ ಪಿಂಕ್ ಸಾಲ್ಟ್, ಸ್ವಲ್ಪ ನೀರು ಹಾಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸ್ಯಾಲೆಡ್ಗೆ ಒಂದು ಡ್ರೆಸ್ಸಿಂಗ್ ಕೂಡ ಮಾಡ್ಕೊಂಡಿದ್ದೆ. ಇವತ್ತು ಒಂದು 1/2 ಲೀಟ್ರ್ ಹಾಲಲ್ಲಿ ಇಷ್ಟು ಪನ್ನೀರ್ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿಗೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಕಿ ಒಂದು ರೈಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ವೈಟ್ ರೈಸ್ ಬದಲು ರೆಡ್ ರೈಸ್ನ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು. ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಆದರೆ ಅನ್ನದ ಗಂಜಿ ಇದ್ದಿದ್ದರಿಂದ ಅನ್ನದ ಗಂಜಿ ಜೊತೆಗೇ ಸ್ವಲ್ಪ ಮೊಸರು ಸೇರಿಸಿ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.